ಇದು ನಮ್ಮ ಕೆಮ್ಮಣ್ಣು ಕೂಡೆ ಹತ್ತಿರದ ಕೆಪ್ಪತೋಡಿನ ಒಂದು ದೃಶ್ಯ. ಇದೊಂದು ಎಲ್ಲರಿಗೂ ಒಂದು ಡಂಪಿಂಗ್ ಯಾರ್ಡ್ ಆಗಿ ಬಿಟ್ಟಿದೆ. ಈಗ ನಮ್ಮ ಪಂಚಾಯತ್ನವರು ಇಂಟ್ರೆಸ್ಟ್ ತಗೊಂಡು ಇದನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಎಷ್ಟು ಇಲ್ಲಿ ಈ ವೇಸ್ಟ್ ಎಲ್ಲ, ಪ್ಲಾಸ್ಟಿಕ್ ವೇಸ್ಟ್ ಮತ್ತು ಬೇರೆ ಎಲ್ಲ ವೇಸ್ಟ್, ಎಷ್ಟೋ ಟ್ರಕ್, ಒಂದು 4-5 ಟ್ರಕ್ ಆಲ್ರೆಡಿ ಅವರು ತೆಗೆದಿದ್ದಾರೆ. ಇದು ನೋಡುವಾಗ ನಮಗೆ ಸ್ವಲ್ಪ ಕ್ಲೀನ್ ಕಾಣ್ತಾ ಉಂಟು. ಆದರೆ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೂ ಕೂಡ ಒಂದು ಈ ಕಸ ವಿಲಾವಾರಿ, ತಮ್ಮ ತಮ್ಮ ಕಸ ವಿಲಾವಾರಿ ಮಾಡುವ ಒಂದು ಕೆಲಸ ಯಾರೂ ಮಾಡ್ತಾ ಇಲ್ಲ. ಭಾರಿ ಬೇಸರದ ಸಂಗತಿ. ಅಲ್ಲಿ ನೋಡಿ, ಪಂಚಾಯತ್ ಮೆಂಬರ್ ಅರುಣ್ರವರು ಇದ್ದಾರೆ, ಹಾಗೂ ಲೇಡೀಸ್ ಪಂಚಾಯತ್ ಮೆಂಬರ್ನವರಿದ್ದಾರೆ, ಪಂಚಾಯತ್ ಕಾರ್ಯದರ್ಶಿ ದಿನಕರ್ರವರಿದ್ದಾರೆ. ನೋಡಿ, ಇದು ಒಂದು ರಾಶಿ, ಇಂಥ ಒಂದು 4-5 ರಾಶಿ ಬೇರೆ ಕಡೆ ಉಂಟು. ಇಲ್ಲಿ ನಿವಾಸಿಗಳಿಗೆ ಒಂದು ಸಹಿಸಲಾಗದಂಥ ಒಂದು ವಾಸನೆ ಹಾಗೂ ಹುಳ ಉಪ್ಪಟೆಗಳು ಇಲ್ಲಿ ಜಮೆ ಆಗ್ತಾ ಇದ್ದವು. ಹುಡುಗರು ಈ ಎಲ್ಲ ಕೆಲಸ ಭಾರಿ ಕಷ್ಟದ ಕೆಲಸ. ಇವರು ಕಾರ್ಕಳದಿಂದ ಬಂದಿದ್ದಾರೆ. ನಮ್ಮ ಊರಿನವರಿಗೆ ಇದೆಲ್ಲ ಮಾಡಲಿಕ್ಕೆ ಯಾವ ಕೆಲಸ ಅಲ್ಲ. ಇವರು 2 ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಮಾಡಿದರೂ, ಎಷ್ಟು ಕ್ಲೀನ್ ಮಾಡಿದರೂ ಪುನಃ ಒಂದು ವಾರದೊಳಗೆ ಇಂಥದ್ದೇ ಪರಿಸ್ಥಿತಿ ಪುನಃ ಆಗುವ ಚಾನ್ಸ್ ಉಂಟು. ಎಷ್ಟು ವಾಸನೆ ಬರ್ತಾ ಇದ್ರೆ ಅಂದರೆ ಮೂಗು ಮುಚ್ಚಿ ನಿಲ್ಲುವಂಥ ಪರಿಸ್ಥಿತಿ ಉಂಟು. ಪ್ರತ್ಯೇಕವಾಗಿ ಈ ಕಸವನ್ನೆಲ್ಲ ಬಿಸಾಡುವವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಫೈನ್ ಹಾಕೋದಾ, ಇಲ್ಲದ್ರೆ ಅವ್ರ ಹತ್ರ ಕೇಸ್ ಮಾಡೋದಾ? ಹೇಳೋದು ಮಾತ್ರ, ಒಂದು ಆಗ್ತಾ ಇಲ್ಲ.